పురాణ దీర్ఘ శాస్త్ర పురాణ పరంపరయు పసరిసిద పరిమళ కవి కావ్య సాహిత్య కవి కావ్య సాహిత్య సరస్వతియా సిరిగంధ సుగంధ సత్యదర్శన ಆತ್ಮೀಯ ಪ್ರೇಕ್ಷಕರೇ, ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಸತ್ಯದರ್ಶನಕ್ಕೆ ನಿಮಗೆ ಸ್ವಾಗತ. ಇವತ್ತಿನ ಕಂತಿನಲ್ಲಿ ನನ್ನೊಟ್ಟಿಗೆ ಪದ್ಮಶ್ರೀ ಬನ್ನಂಜಯ ಗೋವಿಂದಾಚಾರ್ಯರಿದ್ದಾರೆ. ಹೋದ ಕಂತಿನಲ್ಲಿ ಅವರ ಕರ್ಮ ಸಿದ್ಧಾಂತದ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಹೇಳಿದರು. ವಿಷಯ ಬಹಳ ಗಹನವಾದದ್ದು, ಹಾಗಾಗಿ ಪೂರ್ತ ಹೇಳಲಿಕ್ಕೆ ಆಗಿಲ್ಲ. ಈ ಕಂತಿನಲ್ಲಿ ಅದನ್ನು ಮುಂದುವರಿಸೋಣ. ಗುರುಗಳೇ, ಕರ್ಮ ಸಿದ್ಧಾಂತದ ಬಗ್ಗೆ ಸ್ವಲ್ಪ ಶುರು ಮಾಡಿದ್ರಿ, ಅದರ ಬಗ್ಗೆ ಮತ್ತಷ್ಟು ವಿಷಯಗಳು. ಕರ್ಮ ಸಿದ್ಧಾಂತ ಅದು ಭಾರತೀಯ ತತ್ವಶಾಸ್ತ್ರದ್ದೇ ಕೊಡುಗೆ. ಹಾಂ, ಕರ್ಮ ಸಿದ್ಧಾಂತ ವೆಸ್ಟರ್ನ್ ಫಿಲಾಸಫಿಯಲ್ಲಿ ಅಷ್ಟೊಂದು ಮಹತ್ವ ಇಲ್ಲ. ಭಾರತೀಯ ತತ್ವಶಾಸ್ತ್ರದಲ್ಲಿಯೂ ಕರ್ಮ ಸಿದ್ಧಾಂತಕ್ಕೆ ಒತ್ತು ಕೊಡುವುದು ಒಂದು ವೈದಿಕ ಕಾರ್ಯ, ಇನ್ನೊಂದು ಜೈನರು. ಹಾಂ, ಜೈನರಿಗೆ ಕರ್ಮ ಸಿದ್ಧಾಂತ ಬಹಳ ಮುಖ್ಯ. ಯಾಕೆಂದರೆ ಅವರಿಗೆ ದೇವರಿಲ್ಲ. ಬೌದ್ಧರಿಗೆ ಅದು ಬರೋದಿಲ್ಲ. ಬೌದ್ಧರಿಗೆ ಕರ್ಮವೂ ಇಲ್ಲ, ದೇವರೂ ಇಲ್ಲ. ಕರ್ಮವೂ ಇಲ್ಲ, ದೇವರೂ ಇಲ್ಲ ಅಂತೇಳಿ ಪುಣ್ಯವಾದ ಅವರದು. ಹೌದು, ಈ ಜೈನರಿಗೆ ದೇವರಿಲ್ಲ, ಕರ್ಮವೇ ನಿಮ್ಮನ್ನು ಸ್ವರ್ಗಕ್ಕೆ ನರಕಕ್ಕೆ ಕೊಂಡೋಗೋದು. ದೇವರು ಒಂದು ನಿಮ್ಮ ಪುಣ್ಯ ಪಾಪಕ್ಕೆ ಫಲ ಕೊಡುವ ದೇವರಂತ ಒಂದಿಲ್ಲ ಅವರಿಗೆ. ಸೊ ಜೈನರಿಗೆ ಕರ್ಮ ಬಹಳ ಮುಖ್ಯ ಆಗತ್ತೆ. ಅದರ ನಂತರ ಫಿಲಾಸಫಿ ಬಂತು, ವೇದಾಂತ. ಫಿಲಾಸಫಿಯಲ್ಲಿ ಯೋಚನೆ ಮಾಡಿದ್ರು ಕರ್ಮ ಅನ್ನೋದು ಒಂದು ಜಡವಾದ ವಸ್ತು. ಸರಿ, ಅದಕ್ಕೆ ಭಸ್ಮೀಭೂತಸ್ಯ ಭೂತ ನಾಸ್ತಿಕರು ಹೇಳ್ತಾರಲ್ಲ, ಭಸ್ಮೀಭೂತಸ್ಯ ಭೂತಸ್ಯ ಪುನರಾಗಮನ ಕುತಃ, ಸತ್ತ ಮೇಲೆ ಮತ್ತೆ ಬರಲಿಕ್ಕೆ ಉಂಟು, ಋಣಂಕೃತ ಸಾಲ ಮಾಡು, ತುಪ್ಪ ತಿನ್ನು, ಸಾಲ ತೀರಿಸ್ಬೇಡ, ಯಾಕಂದರೆ ಪಾಪ ಅಂತ ಒಂದಿಲ್ಲ. ತುಪ್ಪ ತುಪ್ಪ ಹಾಕಿ ತುಪ್ಪ ಸಾಲ ಮಾಡಿ ತುಪ್ಪ ತಿನ್ನು, ಸಾಲ ತೀರಿಸ್ಬೇಡ, ಯಾಕೆಂದರೆ ಪಾಪ ಅಂತ ಒಂದಿದ್ರೆ ಅಲ್ವ ಅಯ್ಯೋ ಮುಂದಿನ ಜನ್ಮಕ್ಕೆ ಸಾಲ ತೀರಿಸಬೇಕಾಗತ್ತೆ. ಹೌದು ಹೌದು, ಅದಿಲ್ಲ. ಹಾಗೆ ಒಂದು ಕಾಲದಲ್ಲಿ ಧರ್ಮ ಪುಣ್ಯ ಪಾಪದ ಕಲ್ಪನೆ ಬೌದ್ಧರಲ್ಲಿ ಈ ಥರವೇ, ನಾಸ್ತಿಕರಂತೆಯೇ ಅವರು. ಹಾಂ, ಬೌದ್ಧರಲ್ಲಿ ಈ ಥರ, ಅವರಲ್ಲಿ ಪುಣ್ಯ ಪಾಪದ ಕಲ್ಪನೆಯೇ ಇಲ್ಲ. ಪುಣ್ಯ ಪಾಪದ ಕಲ್ಪನೆ ಇಲ್ಲ, ಅಷ್ಟೊಂದು ಅವರಿಗೆ ಅದು ಮಹತ್ವ ಇಲ್ಲ. ಯಾಕೆಂದರೆ ಕೊನೆಗೆ ಉಳಿಯುವುದೇನು ಅಂದರೆ ಶೂನ್ಯ ಅಂತಾರೆ, ನಥಿಂಗ್ನೆಸ್, ಬೀಯಿಂಗ್ ಆ್ಯಂಡ್ ನಥಿಂಗ್ನೆಸ್. ಬೀಯಿಂಗ್ ಆ್ಯಂಡ್ ನಥಿಂಗ್, ಹಾಗೆ ಅಷ್ಟೇ. ಜೈನರಿಗೆ ಹಾಗಲ್ಲ, ಎಲ್ಲವೂ ಕರ್ಮದ ಫಲ. ನೀವು ಹಿಂದೆ ಏನು ಮಾಡಿದ್ರೆ ಅದರ ಫಲ ಈ ಜನ್ಮ, ನೀವು ಸ್ವರ್ಗಕ್ಕೆ ಹೋದರೆ ಅದರ ಫಲ ಕರ್ಮದಿಂದ ಸ್ವರ್ಗ, ಕರ್ಮದಿಂದ ನರಕ, ಕರ್ಮದಿಂದ ಮನುಷ್ಯ ಜನ್ಮ ಅಥವಾ ಪ್ರಾಣಿ ಜನ್ಮ, ಎಲ್ಲವೂ ಕರ್ಮದಿಂದ, ದೇವರಂತೊಂದಿಲ್ಲ. ಸೊ ಕರ್ಮಕ್ಕೆ ಭಾರಿ ಮಹತ್ವ ಅಲ್ಲಿ, ಕರ್ಮರೇ ಕರ್ಮದ್ದು ಬದುಕಿನಲ್ಲಿ. ಫಿಲಾಸಫಿ ಹೇಳಿದ್ದು ಕರ್ಮ ಏನು ಮಾಡುತ್ತೀರಿ, ಕರ್ಮ ಏನಾದ್ರು ಮಾಡಬೇಕಾಗಿದ್ದರೆ. ಈಗ ಕರ್ಮ ಅಂತಂದರೆ ಈಗ ನೀವು ದುಡ್ಡಿದ್ದರೆ ಶ್ರೀಮಂತ, ದುಡ್ಡಿದ್ರೆ ಬಡವ, ಅದು ದುಡ್ಡಿನ ಪಾತ್ರ ಏನದರಲ್ಲಿ, ಅದು ಒಂದು ಜಡ ವಸ್ತು. ಹೌದು, ಹಾಗೆ ಕರ್ಮ ಅನ್ನೋದೊಂದು ಜಡ ವಸ್ತು, ಅದು ಸ್ವತಃ ನಿಮ್ಮನ್ನು ಸ್ವರ್ಗಕ್ಕೂ ಕೊಂಡೋಗಲಾರದು. ಆದರೆ ನೀವು ಇದನ್ನು ಒಳ್ಳೆಯ ಕೆಲಸ ಮಾಡಿದ್ದೀರಿ, ಇದು ಕೆಟ್ಟ ಕೆಲಸ ಮಾಡಿದ್ದೀರಿ, ರೆಕಾರ್ಡ್ ಮಾಡಿ ಅದರ ವ್ಯವಸ್ಥೆ ಮಾಡೋ ಒಬ್ಬ ಬೇಕು. ಹೌದು ಹೌದು, ಅದಕ್ಕೆ ಪುಣ್ಯಪಾಪಗಳನ್ನು ಲೆಕ್ಕ ಬರೆಯುವ ಒಬ್ಬ ದೇವರು ಬೇಕಾಯಿತು ವೇದಾಂತಕ್ಕೆ. ಹೌದು, ಯಾಕೆಂದರೆ ಪ್ರತಿಯೊಂದು ಕ್ರಿಯೆ ಅನ್ನುವುದು ಚೇತನ ಧರ್ಮ, ಜಡಕ್ಕೆ ಕ್ರಿಯೆ ಇಲ್ಲ. ಸರಿ, ಇದು ಬಹಳ ಮಹತ್ವದ್ದು. ನಮಗೆ ವಿಜ್ಞಾನದಲ್ಲಿ ಏನು ಅಂದರೆ ನಾವು ಎಲ್ಲವನ್ನು ಇದರಿಂದ ಹೀಗಾಗತ್ತೆ ಅಂತ, ಅದನ್ನು ಹೇಗೆ ಹೌ ಇಟ್ ಹ್ಯಾಪನ್, ಹೌದು ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಆದರೆ ಅದು ಏಕೆ ಹಾಗಾಯಿತು ಅಂದರೆ ಹೇಗೆ ಆಯಿತು ಅಂದರೆ ಹೇಗಾಯಿತು ಹೇಳ್ತಾರೆ, ಯಾಕೆ ಅನ್ನೋದನ್ನು ಯಾರು ಹೇಳೋದಿಲ್ಲ ಅದನ್ನು ಅಂತ ಹೇಳ್ಬಿಟ್ಟು. ಅವರೇ ನಾವು ಫಿಲಾಸಫಿ ಅದನ್ನೇ ಹೇಳೋದು, ಯಾಕೆ ಆಯಿತು. ಭೂಮಿ ಆಕಾಶದಲ್ಲಿ ಇದೆ ಗ್ರಾವಿಟೇಷನ್ನಿಂದ, ಗ್ರಾವಿಟೇಷನ್ ಯಾಕೆ ಬಂತು. ಸರಿ ಸರಿ, ಮುಗಿದಿಲ್ಲ ಅವರು. ಹೌದು, ಗ್ರಾವಿಟೇಷನ್ ಯಾಕೆ ಬಂತು, ಆ ಗ್ರಾವಿಟೇಷನ್ ಕೊಡತಕ್ಕ ಶಕ್ತಿ ಯಾವುದು, ದಟ್ ಈಸ್ ಸಂಕರ್ಷಣ,
ಅದನ್ನು ನೀವು ಆಕರ್ಷಣ ಶಕ್ತಿ ಅಂದರೆ ನಾವು ಸಂಕರ್ಷಣ ಅಂತ ಸಂಕರ್ಷಣ ಅಂತ ಸಂಕರ್ಷಣ ಅಂತಂದರೆ ಅದೊಂದು ಚೇತನ ಆಕರ್ಷಣ ಶಕ್ತಿ ಯಾವುದೇ ಒಂದು ಶಕ್ತಿ ಒಂದು ಎನರ್ಜಿ ಅಂದರೆ ಅದು ಜಡಕ್ಕೆ ಇರಲಿಕ್ಕೆ ಸಾಧ್ಯ ಇಲ್ಲ ಅದೀಗ ಬೆಂಕಿಗೆ ಎನರ್ಜಿ ಇಲ್ಲ ಸರಿ ಅಗ್ನಿ ದೇವತೆಯಿಂದಾಗಿ ನಿಮ್ಮ ಕೈ ಸುಡೋದು ಕೈ ಹಾಕಿ ಹೌದು ಬೆಂಕಿಗೆ ಅದರದೇ ಆದ ಎನರ್ಜಿ ಅನ್ನೋ ಪ್ರಶ್ನೆ ಇಲ್ಲ ಯಾವುದೇ ಜಡಕ್ಕೆ ಸ್ವಂತವಾದ ಎನರ್ಜಿ ಇಲ್ಲ ಸ್ವಂತವಾದ ಹಾಗಾಗಿ ಕರ್ಮ ಅನ್ನೋದು ಸ್ವತಂತ್ರವಾಗಿ ಪುಣ್ಯವನ್ನು ಮಾಡೋದಿಲ್ಲ ಕೆಟ್ಟದ್ದನ್ನು ಮಾಡೋದಿಲ್ಲ ಸರಿ ಆಕ್ಷನ್ ಈಸ್ ಮೇರ್ ಆಕ್ಷನ್ ಅಲ್ಲಿಗೆ ಬಂತು ನೀಗ ಆ ಆಕ್ಷನ್ ಹಿಂದೆ ಇರುವ ನಿಮ್ಮ ಕಾನ್ಸೆಪ್ಟ್ ಏನು ಅಂತ ಹೌದು ಹಾಗಾದ್ರೆ ನೀವೇ ರೆಸ್ಪಾನ್ಸಿಬಲ್ ಆದ್ರಿ ಪುಣ್ಯ ಪಾಪ ಕರ್ಮ ಅಲ್ಲ ಕರ್ಮ ಅಲ್ಲ ನಾವೇ ರೆಸ್ಪಾನ್ಸಿಬಲ್ ಆದ್ವಿ ಅಂದ್ರೆ ಯಾವುದೋ ಒಂದು ಕ್ರಿಯೆ ಮಾಡಬೇಕಾದ್ರೆ ಅದು ನನ್ನ ಮನಸ್ಥಿತಿಯಿಂದ ಬರುತ್ತೆ ಅಲ್ಲಿಗೆ ಅದರ ಜವಾಬ್ದಾರಿ ಪೂರ್ತ ನನ್ನದೇ ಆಗುತ್ತೆ ಹೊರತು ಬೇರೆಯವ್ರದ್ದು ಆಗುದಿಲ್ಲ ಹಾಗೆ ನೋಡಿ ಈಗ ಒಬ್ಬ ರಸ್ತೆಯಲ್ಲಿ ಹೋಗುವವ ನಿಮಗೆ ನಿಮ್ಮ ದುಡ್ಡು ಅಪಹಾರ ಮಾಡಬೇಕು ಅಂತ ನಿಮಗೆ ಎರಡು ಪೆಟ್ಟು ಹೊಡೆದು ನಿಮ್ಮನ್ನು ಬೀಳಿಸ್ತಾನೆ ಅವು ಪೊಲೀಸ್ನವರನ್ನ ಅರೆಸ್ಟ್ ಮಾಡ್ತಾರೆ ಸರಿ ಅಂದರೆ ಪೆಟ್ಟು ಈಗ ನೋಡಿ ಪೆಟ್ಟು ಕೊಡುವುದು ಪುಣ್ಯವೋ ಪಾಪವೋ ಪೆಟ್ಟು ಮನೆಯಲ್ಲಿ ಮನೆಯಲ್ಲಿ ಮಗನಿಗೆ ತಾಯಿ ತಪ್ಪು ಮಾಡಿದ್ಯಾ ನಾನು ಬೆನ್ನು ಪುಡಿ ಮಾಡ್ತೇನೆ ಅಂತ ಒಂದು ಎರಡು ಬಾರಿಸ್ತಾಳೆ ಹೌದು ಅದು ಪುಣ್ಯವೋ ಪಾಪವೋ ಹಾಗಾಗಿ ಇದು ಕ್ರಿಯೆ ಪಾಪವೋ ಅಲ್ಲ ಪುಣ್ಯವೋ ಅಲ್ಲ ತಾಯಿ ಹೊಡೆದ್ರೆ ಪುಣ್ಯ ಕಳ್ಳೆ ಹೊಡೆದ್ರೆ ಪಾಪ ಆಯ್ತು ಕ್ರಿಯೆ ಪಾಪ ಪುಣ್ಯ ಆಗೋದಿಲ್ಲ ಹಿಂದಿನ ಮನಸ್ಥಿತಿಯ ಮತ್ತೆ ಪಾಪ ಪುಣ್ಯ ನೋಡಿ ನಿರ್ಧಾರ ಒಬ್ಬ ಚೂರಿ ಹಾಕಿದ್ರೆ ಅವನನ್ನು ಕೊಂಡೋಗಿ ಅರೆಸ್ಟ್ ಮಾಡಿ ಒಳಗಿಡ್ತಾರೆ ಅಟೆಂಪ್ಟ್ ಟು ಮರ್ಡರ್ ಹಿಮ್ ಮಹಾಪರಾಧ ಡಾಕ್ಟ್ರು ಚೂರಿ ಹಾಕೋದಲ್ಲ ಆಪರೇಷನ್ ಮಾಡೋದು ಹಾಗಾದ್ರೆ ಅವರಿಗೂ ಡಾಕ್ಟ್ರೇ ಎಷ್ಟು ಬಿಲ್ ಆಯ್ತು ಅಂತ ಕೇಳೋದ ಅವ್ರು ಕೇಸ್ ಮಾಡಬೇಕು ಡಾಕ್ಟ್ರಿಗೆ ಅಲ್ಲ ಅಲ್ಲಿ ಅಲ್ಲಿ ಮತ್ತೆ ಹಾಗೆ ನಿಮಗೆ ಪ್ರಯೋಜನ ಆಗುವ ರೀತಿ ಅದು ಬದುಕಿಸಲಿಕ್ಕೋಸ್ಕರ ಚೂರಿ ಹಾಕಿದ್ದು ಇದು ಸಾಯಿಸಲಿಕ್ಕೆ ಸೊ ಅಲ್ಲಿ ಕಾನ್ಸೆಪ್ಟೇ ಬಂತು ಅಲ್ಲಿಗೆ ಯಾವುದೋ ಒಂದು ಕಡೆ ಯುದ್ಧ ಅನ್ನೋ ಮಾತು ಆಡಿದಾಗಲೂ ಕೂಡ ಧರ್ಮಕ್ಕೆ ಅಂತ ಮಾಡಿದಾಗ ಯುದ್ಧ ಮಾಡಿದಾಗ ಅದು ಒಳ್ಳೇದಂತ ಒಳ್ಳೇದಾಗುತ್ತೆ ಇಳಿದ್ರೆ ಅದು ಕೆಟ್ಟದ್ದು ಅನ್ಯಾಯದ ವಿರುದ್ಧ ಹೋರಾಡಿದರೆ ಈ ಕೃಷ್ಣ ಒಂದು ಕಡೆ ವಾಟ್ ಈಸ್ ವಯಲೆನ್ಸ್ ಅಂತ ಅಹಿಂಸೆ ಎಷ್ಟೋ ಜನ ಹೇಳ್ತಾರೆ ಕೃಷ್ಣ ಹಿಂಸಾರತಿ ಇತ್ತು ಅದರಿಂದ ಅಷ್ಟು ಜನರನ್ನು ಸಾಯಿಸುವುದರಲ್ಲಿ ಖುಷಿ ಪಟ್ಟ ಅಂತ ಅಲ್ವಾ ಅಲ್ಲ ಹಾಗಲ್ಲ ಕೃಷ್ಣ ಅಷ್ಟು ಜನನ್ನ ಸಾಯಿಸೋದ್ರಲ್ಲಿ ಖುಷಿ ಪಟ್ಟ ಅಂತ ಈಗ ಅವನ ನಂಬ್ತೀರಾ ನಿಮ್ಮನ್ನ ಸಾಯಿಸ್ತೀನಿ ಅಂದ್ರು ಅದು ಅದೇ ಆಯ್ತಲ್ಲ ತಿರ್ಗಿ ಹೌದು ಅಲ್ಲ ಅಲ್ಲಿಗ ಆ ಲಾಜಿಕ್ ಕರ್ ತಗೊಂಡೋದ್ರೆ ಆ ತರ್ಕ ಎಲ್ಲಿಗೆ ಬೇಕಾದ್ರೂ ಕರ್ಕೊಂಡು ಹೋಗ್ಬಿಟ್ಬೋದು ಅಷ್ಟೇ ಆದರೆ ಕೃಷ್ಣ ಹೇಳ್ತಾನೆ ಯಾವುದು ವೈಲೆನ್ಸ್ ಅಂದರೆ ಏನು ಹಿಂಸೆ ಎಂದರೆ ಏನು ಇವಾಗ ಒಂದು ಕಾಡಿನ ಬದಿಯಲ್ಲಿ ನೀವು ಮನೆ ಮಾಡಿರ್ತೀರಿ ಅಥವಾ ಒಂದು ಬೆಟ್ಟದ ಬುಡದಲ್ಲಿ ಹಿಮಾಲಯನ್ ಬೆಲ್ಟು ಅದರ ಫುಟ್ ಹಿಲ್ಸ್ನಲ್ಲಿ ನಿಮ್ಮದು ಮನೆ ಇದೆ ದಿನಾ ನಿಮ್ಮ ಮನೆ ಅಲ್ಲಿರುವ ಹಳ್ಳಿಯ ಒಂದೊಂದು ಹಸುವನ್ನು ಮೇಲಿನಿಂದ ಹುಲಿ ಬಂದು ಇಟ್ಕೊಂಡು ಹೋಗೋದು ಹೌದು ಆಗ ನೀವೇನು ಮಾಡ್ತೀರಿ ಹುಲಿಯನ್ನು ಜಿಮ್ ಕಾರ್ಬೆಟ್ ಅನ್ನು ಕರೀತೀರಿ ಹೌದು ಜಿಮ್ ಕಾರ್ಬೆಟ್ ಬರ್ತಾನೆ ಆ ಹುಲಿಯನ್ನು ಕೊಲ್ತಾನೆ ಅಲ್ಲಪ್ಪ ಅದು ಒಂದು ಜೀವ ಅಲ್ವಾ ದನ ಮಾತ್ರ ಜೀವವ ಅದಕ್ಕೆ ಹಿಂಸೆ ಆಗೋದಿಲ್ವಾ ಹೌದು ಆಗ ಕೃಷ್ಣ ಏನು ಹೇಳ್ತಾನೆ ಒಂದು ಹುಲಿಯನ್ನು ಕೊಲ್ಲುವುದರಿಂದ 100 ದನಗಳು ಬದುಕುತ್ತಾವಾದರೆ ದ್ಯಾಟ್ ವೈಲೆನ್ಸ್ ಇಸ್ ಈಕ್ವಲ್ ಟು ನಾನ್ ವೈಲೆನ್ಸ್ ಸೊ ಅದು ಒಂದು ಸತ್ಯತೆ ಹೌದು ಅದು 100 ದನ ಬದುಕಿದವಲ್ಲ ಹೌದು ಹೌದು ಹಾಗಾಗಿ ಹೆಚ್ಚು ಜನರಿಗೆ ಅಹಿಂಸೆ ಆಗುವುದಕ್ಕೋಸ್ಕರ ಸಣ್ಣ ಹಿಂಸೆ ಅನ್ನೋದು ಅಹಿಂಸೆಗೆ ಈಕ್ವಲ್ ಅಂತ ಹೇಳ್ಬಿಟ್ಟ ಅಲ್ಲ ಇದು ವೆರಿ ಪ್ರಾಕ್ಟಿಕಲ್ ಆರ್ಗ್ಯುಮೆಂಟ್ ಕೃಷ್ಣ ಹೌದು ಹೌದು ಅಲ್ಲ ಎಲ್ಲ ಅದನ್ನು ನೋಡಿ ನಾವು ಯುದ್ಧ ಅನ್ನೋದು ಅದರಿಂದ ಧರ್ಮ ಅಲ್ಲ ಎಲ್ಲೋ ಒಂದು ಕಡೆ ಹಿಟ್ಲರಿಂದ ಅಷ್ಟು ಜನಕ್ಕೆ ತೊಂದರೆ ಆಗುತ್ತೆ ಅಂದಾಗ ಒಬ್ಬ ಹಿಟ್ಲರ್ನ ನಿಗ್ರಹಿಸೋದು ಅದು ಕೂಡ ಶಾಂತಿ ಬೋಧನೆ ಆದಾಗ ಈಗ ನಮ್ಮ ಬಾರ್ಡರ್ನಲ್ಲಿ ಶತ್ರುಗಳು ಒಂದು ಆಕ್ರಮಣೆ ಮಾಡಿದಾಗ ನಮ್ಮ ಸೈನಿಕರು ಹೋಗಿ ಅವರನ್ನು ಕೊಲ್ತಾರೆ ದೇಶ ರಕ್ಷೆಗಾಗಿ ಇಡೀ ದೇಶ ಉಳಿತದೆ ಅದಕ್ಕೋಸ್ಕರ ಅವ್ರ ಮೇಲೆ ಹಿಂಸೆ ಸೊ ದೊಡ್ಡ ಅಹಿಂಸೆಗೋಸ್ಕರ ಸಣ್ಣ ಹಿಂಸೆ ಮಾಡೋದು ಕೂಡ ಅಹಿಂಸೆ ಅಲ್ಲ ಸಂಪೂರ್ಣವಾದ ಒಂದು ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಳ್ಳದೆ ಬರೀ ಪದಗಳಲ್ಲಿ ಆಟ ಆಡ್ತಾ ಹೋದರೆ ಅದು ಬಹಳ ತಪ್ಪು ಅರ್ಥವನ್ನೇ ಕೊಡ್ತಾ ಹೌದು ಅಂದ್ರೆ ರೋಚಕವಾದದ್ದನ್ನ ನಾವು ಬರೀ ಪದಗಳಲ್ಲಿ ಹೇಳಬಹುದು ಅದರ ವಿಷಯ ರೋಚಕವಾಗಿರೋವರೆಗೂ ಪದದಲ್ಲಿ ಎಬ್ಬಿಸೋದಲ್ಲ ಅನ್ನೋ ಪ್ರಶ್ನೆ ಅಲ್ಲಿಗೆ ನನಗಿಲ್ಲಿ ಈ ಪಾಪ ಪುಣ್ಯ ಅಥವಾ ಧರ್ಮ ನೀವು ಹೇಳದ ಹಾಗೆ ಒಳ್ಳೆ ಮನಸ್ಸು ಪ್ರಾಮಾಣಿಕವಾದ್ದು ಒಳ್ಳೆದನ್ನು ಮಾಡ್ಲಿಕ್ಕೆ ಹೊರಟಾಗ ಧರ್ಮ ಅನ್ನೋ ಪ್ರಶ್ನೆ ಬರುತ್ತೆ ಅಂದ್ರೆ ಸತ್ಯದ ಅನ್ವೇಷಣೆ ಧರ್ಮವಾಗುತ್ತೆ ಅಲ್ಲದ್ದು ಅಧರ್ಮ ಒಳ್ಳೆಯ ಕೆಲಸಕ್ಕೋಸ್ಕರ ನೀವು ಸುಳ್ಳು ಹೇಳಿದ್ರು ಅದು ಕರೆಕ್ಟ್ ಅಂತ ಹೇಳ್ತಾನೆ ಕೃಷ್ಣ ಅದನ್ನು ಅಲ್ಲಿಂದ ಒಳ್ಳೆಯ ಸಾಧನೆಗೋಸ್ಕರ ಈಗ ನಿಮ್ಮ ಮನೆಯಲ್ಲಿ ಒಬ್ಬ ಬಡವ ಎಲ್ಲವೂ ದಾರಿ ತಪ್ಪಿ ಬಂದು ಅವನ ದುಡ್ಡು ಗಂಟೆಲ್ಲ ಇಟ್ಕೊಂಡು ನಿಮ್ಮ ಮನೆಯಲ್ಲಿ ಕೂತಿದ್ದಾನೆ ಸರಿ ಅವನು ಚೇಸ್ ಮಾಡಿದಂಥ ಡಕಾಯಿತರು ನಿಮ್ಮ ಮನೆಗೆ ಒಬ್ಬ ಗಂಟೆ ಇಟ್ಕೊಂಡು ಬಂದಿದ್ದಾನೆ ಹೌದು ಬಂದಿದ್ದಾನೆ ಒಳಗೆ ಹೋಗಿ ಅಂತ ಹೇಳ್ಬೇಕು ನಾವು ಹೌದು
ಅವನನ್ನು ಪ್ರೊಟೆಕ್ಟ್ ಮಾಡಬೇಕಲ್ವ. ಅವಾಗ ಯಾರೂ ಬರಲಿಲ್ಲಪ್ಪ, ಯಾರು ನಮ್ಗೆ ಗೊತ್ತೇ ಇಲ್ಲ ಅಂತ ಸುಳ್ಳು ಹೇಳುವುದು ಮಹಾಪುಣ್ಯ ಅಂತಾನೆ ಕೃಷ್ಣ. ಸೊ ಕೆಲವೊಮ್ಮೆ ಸುಳ್ಳು ಸತ್ಯ ಆಗುತ್ತೆ. ಅಲ್ಲ, ಇಲ್ಲಿ ಹಾಗೆ ನೋಡಿದ್ರೆ ನಮಗೆ ನಮ್ಮ ಪ್ರಜ್ಞೆಯಲ್ಲಿಯೇ ನಮಗೆ ಯಾವುದು ಒಳ್ಳೆಯದು ಯಾವುದಲ್ಲ ನಮಗೆ ಗೊತ್ತಿದೆ. ಹೌದು, ಅದನ್ನು ನಾವು ತರ್ಕಕ್ಕೆ ಹೊರೆ ಹಚ್ಚಿ ಸುಳ್ಳನ್ನು ಬೇಕಾದ್ರೆ ಸತ್ಯ ಮಾಡೋದಿದೆಯಲ್ಲ, ಅದು ಇತ್ತಂಡವಾದವಾಗ್ತದೆ ಅಷ್ಟೇ ಅಲ್ವಾ. ಅಲ್ಲಿಗೆ ನಮ್ಮ ಪ್ರಜ್ಞೆಯಲ್ಲಿ ನಮಗೆ ಗೊತ್ತಿದೆ ಅದನ್ನು ಸರಿಯಾ ತಪ್ಪ ಅನ್ನೋದು. ತಮಾಷೆ ಏನು ಅಂದರೆ, ರಾಮಾವತಾರದಲ್ಲಿ ದಶರಥ ಏನು ಮಾಡಿದನೋ ಅದು ಕೃಷ್ಣಾವತಾರದ ಡೆಫಿನೇಷನ್ ಪ್ರಕಾರ ಅಬದ್ಧ ಆಯ್ತು. ಅದು ಪ್ರಜೆಗಳ ಹಿತಕ್ಕೋಸ್ಕರ ಅವನು ಹೆಂಡತಿಯ ಮಾತನ್ನು ಮೀರಬೇಕಿತ್ತು. ಅವನು ತಪ್ಪು ಮಾಡಿದೆ, ಹೆಂಡತಿ ಮಾತು ಕೇಳಿ ಪ್ರಜೆಗಳಿಗೆ ಬರಿಕೊಟ್ಟ. ಆದರೆ ಅಲ್ಲಿ ಒಂದು ಹೇಳ್ತಾರೆ ಹೆಂಡತಿಗೆ ಮಾತು ಕೊಟ್ಟಿದ್ದ ಅನ್ನೋ, ಅದೇ ಮಾತನ್ನು ಮೀರಬಹುದು ಅಂತ. ಅಂದ್ರೆ ಪ್ರಜೆಗಳ ಸೌಕರ್ಯ, ಪ್ರಜೆಗಳ ಸುಖಕ್ಕೆ ಮಾತನ್ನು ಮೀರಬಹುದಿತ್ತು, ಅದು ಅಧರ್ಮ ಆಗುತ್ತಿರಲಿಲ್ಲ ಅನ್ನೋ ಪ್ರಶ್ನೆ. ಹೌದು ಹೌದು ಹೌದು. ಹಾಗಾಗಿ ಈ ಈ ಚರ್ಚೆಗಳನ್ನು ಬಹಳ, ಅದು ಮಹಾಭಾರತ ಕಾಲದಲ್ಲಿ ಧರ್ಮಾಧರ್ಮಗಳ ಚರ್ಚೆ ಪೀಕಿಗೆ ಹೋಯ್ತದ್ದು ಕೃಷ್ಣನಿಂದ. ಅವನು ಕ್ರಾಂತಿ ಮಾಡಿಬಿಟ್ಟ, ಎಲ್ಲವನ್ನೂ ನಿರಾಕರಣೆ ಮಾಡಿಬಿಟ್ಟ. ನೀವು ಸತ್ಯ ಅಂತ ತಿಳ್ಕೊಂಡದ್ದು ಸುಳ್ಳಾಗ್ಬೋದು, ನೀವು ಧರ್ಮ ಅಂತ ತಿಳ್ಕೊಂಡದ್ದು ಅಧರ್ಮ ಆಗ್ಬೋದು, ನೀವು ಹಿಂಸೆ ಅಂತ ತಿಳ್ಕೊಂಡ ಹಿಂಸೆ ಆಗ್ಬೋದು. ಅವನೊಂದು ಅದಕ್ಕೊಂದು ಶ್ಲೋಕ ಹೇಳಿಬಿಟ್ಟ, ಸತ್ಯಸ್ಯ ವಚನಂ ಶ್ರೇಯಃ, ಸತ್ಯಜ್ಞಾನಂತೂ ದುಷ್ಕರಂ ಅಂದ. ಸತ್ಯ ಹೇಳೋದು ಒಳ್ಳೆಯದು, ಅದು ಸತ್ಯ ಅದನ್ನು ತಿಳಿಯೋದು ಭಾಳ ಕಷ್ಟ ಅಲ್ಲ. ಮುಂದೆ ಬರುವ ಇನ್ನೊಂದು ಯುಗಕ್ಕೆ ಬೇಕಾದಂತಹ ವಿಷಯಗಳ ನಾಂದಿ ಅಲ್ಲ ಆಯ್ತಾ ಅನ್ನೋ ಪ್ರಶ್ನೆ. ಹೌದು, ಯಾಕಂದರೆ ಒಂದು ಸತ್ಯಯುಗದಲ್ಲಾಗಲಿ ಅಥವಾ ತ್ರೇತಾಯುಗದಲ್ಲಾಗಲಿ ಇದ್ದಂತಹ ಕಲ್ಪನೆಗಳು ಅಥವಾ ಅಷ್ಟು ಆ ಧರ್ಮ ಅಧರ್ಮದ ಬಗ್ಗೆ ಇರುವಂತಹ ಶಿಸ್ತು ಉಳಿದೇ ಹೋದ ಕಾಲ ಬಂದಿತ್ತಾಗಲೇ ಅಲ್ವಾ? ದ್ವಾಪರದಲ್ಲಿ ಅದಾಗಲೇ ಬಂದಿತ್ತು, ಬಂದಿದೆ ದ್ವಾಪರದಲ್ಲಿ ಆಗಲೇ ಬಂದಿತ್ತು. ಹಾಗಾಗಿಯೇ ಒಂದು ಯುದ್ಧ ಅಂತ ಆಯ್ತಲ್ವ. ಹೌದು, ಅಲ್ಲಿ ನಂತರದ ಯುಗದಲ್ಲಿ ಅದು ಇನ್ನೂ ಹದಗೆಡತ್ತೆ ಅನ್ನೋ ಕಾರಣಕ್ಕೆ ಈ ಥಾಟ್ ಪ್ರೊಸೆಸಸ್ ಬೇಕಿತ್ತ ಅನ್ನೋ ಪ್ರಶ್ನೆ ಆಗತ್ತಲ್ವ ಅಲ್ಲಿ. ಹೌದು, ಅದೇ ಯುಗಾಂತ, ಯುಗಾಂತ ಅಲ್ಲಿಗೆ ಯಾವುದು ದ್ವಾಪರದ ಯುಗದ ಅಂತವನ್ನೇ ಯುಗಾಂತ ಅಂತ. ಇರಾವತಿ ಕರ್ವೆಯವರದಲ್ವಾ ಅದು? ಹೌದು ಹೌದು ಹೌದು, ತುಂಬ ಚೆನ್ನಾಗಿ ಬರೆದಿದ್ದಾರೆ ಆ ಯುಗಾಂತ. ಮಹಾರಾಷ್ಟ್ರದಲ್ಲಿ ಮಹಾಭಾರತ ಭಾಗವತ ಬಗ್ಗೆ ಚಿಂತನೆ ಭಾಳ ಚೆನ್ನಾಗಿ ನಡೆದಿದೆ, ತುಂಬ ಅದ್ಭುತವಾಗಿ. ಅಲ್ಲಿ ಹೆಣ್ಮಕ್ಳು ಭಾಳ ಅದ್ಭುತವಾಗಿ ಬರೀತಾರೆ. ಹೌದು, ಹೆಣ್ಮಕ್ಳು ಅದ್ಭುತವಾಗಿ ಬರೀತಾರೆ. ಅದು ಎಲ್ಲೋ ಒಂದು ಕಡೆ ಸಾಹಿತ್ಯ ಮತ್ತು ಪುರಾಣ ಎರಡನ್ನೂ ಒಂದನ್ನೊಂದು ಅನಲೈಸ್ ಮಾಡಿಕೊಂಡು ಮುಂದಕ್ಕೆ ಹೋದಂಥದ್ದು. ಇಲ್ಲಿ ಮತ್ತೆ ಇಲ್ಲಿಗೆ ಬಂದಾಗ ಈ ಪಾಪ ಪುಣ್ಯಗಳ ಕಲ್ಪನೆಯಿಂದ ನಮಗೆ ಸ್ವರ್ಗ ನರಕದ ಕಲ್ಪನೆ ಬಂತು. ಆದರೆ ಸ್ವರ್ಗ ನರಕ ಅನ್ನೋದು ಅದಕ್ಕೆ ಬೇರೆ ಎಲ್ಲಾದರೂ ಪುರಾಣದಲ್ಲಿ ಐತಿಹ್ಯ ಸಿಗತ್ತಾ? ಅಂದರೆ ಈ ಕಲ್ಪನೆ ಭಾಳ ಹಿಂದಿನಿಂದ ಇತ್ತು. ಇತ್ತು, ಎಲ್ಲ ಪುರಾಣಗಳಲ್ಲೂ ಬರುತ್ತೆ, ಎಲ್ಲ ಪುರಾಣಗಳಲ್ಲೂ ಬರುತ್ತೆ ಸ್ವರ್ಗ ನರಕಗಳದ್ದು. ನಾನು ಹೇಳಿದ್ನಲ್ಲ, ಸೂಕ್ಷ್ಮ ಶರೀರ ಒಪ್ಪಿದ ಮೇಲೆ ಸೂಕ್ಷ್ಮ ಲೋಕದ ಅನುಭವಗಳನ್ನು ನೀವು ಒಪ್ಪಲೇಬೇಕು. ಇಲ್ಲದೇ ಅದಕ್ಕೆ ಅಸ್ತಿತ್ವಕ್ಕೆ ಅರ್ಥವೇ ಇಲ್ಲ. ಸೂಕ್ಷ್ಮ ಶರೀರ, ಆ ಸೂಕ್ಷ್ಮ ಶರೀರ ಅಂತಿದ್ದೆ ನಾನು ಹೇಳಿದ್ನಲ್ಲ, ಸತ್ತ ಮೇಲೂ ಅವನು ಆಕಾಶದಲ್ಲಿ ಕೂತು ತನ್ನ ದೇಹವನ್ನು ನೋಡ್ತಾನೆ ಅಂದರೆ ಅವನು ಸೂಕ್ಷ್ಮ ಪ್ರಪಂಚವನ್ನು ಇರಲೇಬೇಕು, ಅಲ್ಲಿಯ ಸುಖ ದುಃಖ ಅನುಭವ ಇರಲೇಬೇಕು. ಇದನ್ನು ಎಲ್ಲ ಪುರಾಣಗಳು ಒಪ್ತವೆ, ಎಲ್ಲ ಪುರಾಣಗಳು ಒಪ್ತವೆ. ಮತ್ತು ಇಲ್ಲಿ ಈ ಜನ್ಮಗಳು ಅಂತ ಕರಿತೀವಿ ನಾವು, ಅಂದರೆ ಒಂದೇ ಆತ್ಮಕ್ಕೆ ಎಷ್ಟೋ ಜನ್ಮಗಳು ಉಂಟು. ಹೌದು, ಅದಕ್ಕೇನೊಂದು ಮಿತಿ ಇದೆಯಾ ಅಥವಾ ಅದು ಆಗತ್ತಲೇ ಇರುತ್ತೆ ಅನ್ನೋ ಪ್ರಶ್ನೆನ? ಅದು ಮಿತಿ ಮತ್ತು ಇರುವುದು ಇಲ್ಲದಿರುವುದು ನಿಮ್ಮ ವರ್ತನೆ ಮೇಲೆ ಇದೆ. ನೀವು ಸತ್ಯದ ದಾರಿಯಲ್ಲಿ ಸಕ್ಸೀಡ್ ಆದರೆ ಇದನ್ನು ಈ ಚಕ್ರ ದಾಟಿ ಆಚೆ ಹೋಗ್ಬೋದು, ಇಲ್ಲದ್ರೆ ಚಕ್ರ ಭ್ರಮಣವೇ. ಚಕ್ರ ಭ್ರಮಣವೇ ಸತ್ಯ ದರ್ಶನ ಆಗುವ ತನಕವೂ ಇದು ನೀವು ತಿರುಗುತ್ತಾನೇ ಇರ್ತದೆ. ಎಲ್ಲಿದು ಯಾವ ಕ್ಷಣದಲ್ಲಿ ನೀವು ಇದರಿಂದ ಮೇಲಕ್ಕೆ ಹಾರಿದರೋ ಅಲ್ಲಿಂದ ನೀವು ಗೆದ್ದರೆ ಮತ್ತೆ ಹುಟ್ಟುವ ಸಾಯುವುದೂ ಇಲ್ಲ. ಅಲ್ಲಿಗೆ ನಾ ಎಲ್ಲೋ ಒಂದು ಕಡೆ ಇಲ್ಲಿ ಬಂದು ಹುಟ್ಟುವುದು ಇಲ್ಲಿ ಬದುಕುವುದೇ ಸುಖ ಅನ್ನೋದರಲ್ಲಿ ಹೊರಟ್ರೆ ಅದಕ್ಕೆ ಅರ್ಥವೇ ಸಿಗೋದಿಲ್ಲ, ಅರ್ಥ ಸಿಗೋದೇ ಇಲ್ಲ ಅಂತ ಹೇಳ್ಬಿಟ್ಟು ಅದು ಒಂದನ್ನ ಮೀರಿ ಇನ್ನೊಂದು ಹೋಗುತ್ತಲೇ ಇರುತ್ತೆ, ಮೇಲಕ್ಕೆ ಹೋಗ್ತಾನೆ ಇರಬೇಕು, ಹೋಗ್ತಾನೆ ಇರುತ್ತೆ. ಅದರಲ್ಲಿ ಈ ಸೈಕಲ್ ನಡೀತಾನೆ ಇರುತ್ತೆ. ಅಡುಗೆ ನೋಡಿ, ಒಂದು ತಮಾಷೆ ಹೇಳ್ತಾರೆ ಪುರಾಣದಲ್ಲಿ, ಈ ಮರಗಳು ಅವುಗಳದ್ದು ಊರ್ಧ್ವ ಜೀವಿಗಳು ಅಂತ, ಮನುಷ್ಯರು ಅಧೋಜೀವಿಗಳು ಅಂತ. ಅದೇನು, ಮರಗಳು ಮಾತ್ರ ಮೇಲೆ ಹೋಗೋದು, ಮನುಷ್ಯರು ಮೇಲೆ ಹೋಗೋದಲ್ಲ, ಅವನು ಅಡಿ ಹೋಗ್ತಾನ? ನೋಡಿ ಇವಲ್ಯೂಷನ್, ಇದು ನಿಮಗೆ ಅರ್ಥ ಆಗುತ್ತೆ. ಯಾವಾಗ ಇವಲ್ಯೂಷನ್ನಲ್ಲಿ ಮನುಷ್ಯ ತುದಿಯಲ್ಲಿದ್ದಾನೆ, ಮತ್ತೆ ಮೂವ್ಮೆಂಟ್ ಆದರೆ ಕೆಳಕ್ಕೆ ಹೋಗೋದು. ಹೋ, ಅದು ಕೆಳಕ್ಕೆ ಹೋಗೋದು ಅಂತ. ಇವಲ್ಯೂಷನ್ನಲ್ಲಿ ಮರ ಕೆಳಗೆ ಇದೆ, ಅದು ಕೆಳಗೆ ಇದೆ. ಅದರಿಂದ ಅದು ಯಾವಾಗ ಊರ್ದು ಮತ್ತೆ ಅದು ಮೂವ್ಮೆಂಟ್ ಆದರೆ ಮತ್ತೆ ಮರ ಆಗಿ ಹುಟ್ಟೋ ಪ್ರಶ್ನೆ ಇಲ್ಲ, ಮತ್ತೆ ಮನುಷ್ಯರಾಗಿ ಹುಟ್ಟಬೇಕು. ಸೊ ಮರ ಆಗಿ ಹುಟ್ಟಿದರೆ ನೀವು ಮತ್ತೆ ಮನುಷ್ಯ ಮೇಲೆ ಹೋಗೋದು, ಮನುಷ್ಯರಾಗಿ ಹುಟ್ಟಿದ್ರೆ ಮತ್ತೆ ಕೆಳಗೆ ಹೋಗೋದು. ಅಲ್ಲಿಗೆ ಒಂದು ಹುಟ್ಟಿದಾಗ ನೀವು ಅಲ್ಲಿಂದ ಮೇಲಕ್ಕೆ ಚಿಮ್ಬೇಕು, ಇದನ್ನು ಹೊರಗೆ ಬಿಟ್ಟು ಓಡಿ ಹೋಗ್ಬೇಕು, ಇಲ್ಲ ಕೆಳಗೆ ಹೋಗಿ ಇಲ್ಲ ಮತ್ತೆ ಕೆಳಗೆ ಬರಲ್ಲ, ಮತ್ತೆ ಈ ಸೈಕಲ್ ಕೆಳಗೆ ಸೈಕಲ್ ಕಂಟಿನ್ಯೂ ಅಂತ ಇರ್ತದೆ. ಇದು ಬಹಳ ಸ್ಪಷ್ಟವಾಗಿ ಎಲ್ಲ ಪುರಾಣಗಳು ಹೇಳುತ್ತೆ, ಎಲ್ಲ ಪುರಾಣಗಳು ಇದನ್ನು ಹೇಳುತ್ತೆ. ಮತ್ತೆ ತಮ್ಮನ್ನು ಇನ್ನೊಂದು ಕೇಳಬೇಕಾಗಿತ್ತು, ಈ ದೇವರು ಮತ್ತು ದೇವಸ್ಥಾನಗಳ ಕಲ್ಪನೆ ಅದು ಪುರಾಣ ಕಾಲದಲ್ಲಿ ಇತ್ತಾ ಇಲ್ಲ ನಂತರದ ಕಲ್ಪನೆ? ದೇವಸ್ಥಾನಗಳು ಅಂತ ಈ ಶಿಲ್ಪ ಉಂಟಲ್ವಾ, ಶಿಲ್ಪ ಬೆಳೆದದ್ದು ಬಹಳ ಇತ್ತೀಚೆಗೆ ಅಂತ. ಇತ್ತೀಚೆಗೆ ನಿಮಗೆ
ವೇದ ಕಾಲದಲ್ಲಿ ಅಥವಾ ದೇವಾಲಯಗಳು ಅಂತಂದರೆ, ಈಗ ನೋಡಿ ಬದರಿ ಅಂತಂದರೆ ಬದರಿಯ ಬೆಟ್ಟ, ಗಂಗಾ ನದಿ, ಇದೇ ತೀರ್ಥಕ್ಷೇತ್ರ ಅವರಿಗೆ. ದೇವಸ್ಥಾನ ಬೇಡ, ಅಲ್ಲೇ ದೇವಸ್ಥಾನ ಬೇಡ. ಹೌದು, ಎಲ್ಲಿಯೋ ಅಂತ ನಿಮಗೆ ಪುರಾಣದಲ್ಲಿ ಸಿಗುವುದು ದೇವಸ್ಥಾನಗಳು, ಶಿಲ್ಪಗಳ ಉಲ್ಲೇಖ ಪುರಾಣಗಳಲ್ಲಿ ವೇದಗಳಲ್ಲಿ ವಿಶೇಷವಾಗಿ ಕಾಣೋದಿಲ್ಲ, ಎಲ್ಲೂ ಕಾಣಿಸೋದಿಲ್ಲ. ನತಸ್ಯ ಪ್ರತಿಮಾ ಅಸ್ತಿ ಅಂತ ಒಂದು ಶ್ಲೋಕ ಹೇಳ್ತಾರೆ, ಅಲ್ಲಿ ಪ್ರತಿಮಾ ಅಂದರೆ ಶಬ್ದ ಇದೆ ಅಷ್ಟೇ, ಆ ದೇವಸ್ಥಾನಗಳಿಗೆ ಪ್ರೂಫ್ ಅಲ್ಲ ಅದು. ಪ್ರತಿಮಾ ಅಂದರೆ ಅದಕ್ಕೆ ಈಕ್ವಲ್ ಆದ ಇನ್ನೊಂದು ಉಪಮಾನ. ಸರಿ, ವಿಗ್ರಹಾರಾಧನೆ ಪ್ರಾಯ 5000 ವರ್ಷ ಕೂಡ ಹಿಂದೆ ಕೂಡ ಇದ್ದ ಕಾಣೋಲ್ಲ. ಆಯಾ ಕ್ಷೇತ್ರಗಳು ಅಷ್ಟೇ ಅವರಿಗೆ ದೇವಸ್ಥಾನ ಅಂದರೆ, ನದಿ ಪುಣ್ಯಕ್ಷೇತ್ರ, ನದಿ ತೀರದಲ್ಲಿ ಇರತಕ್ಕಂಥ ಸನ್ನಿಧಾನ. ಹಿಮಾಲಯದಲ್ಲಿ ಇವತ್ತಿಗೂ ಕೂಡ ಅಲ್ಲಿ ಆ ಬದರಿಯಲ್ಲಿ ಆ ಬದರಿ ದೇವರಿಗೆ ಸಮರ್ಪಣೆ ಮಾಡೋದಿಲ್ಲ, ಅದು ಅವ್ರು ಸಮರ್ಪಣೆ ಹೊತ್ತಿಗೆ ಹೊರಗೆ ತಂದು ನರನಾರಾಯಣ ಪರ್ವತಕ್ಕೆ ತೋರಿಸೋದು. ಅದರಿಂದ ದೇವಸ್ಥಾನದ ಒಳಗಡೆ ತಗೊಂಬಂದು ಅದು ನರನಾರಾಯಣನಿಗೆ ಅರ್ಪಣೆ, ಆ ಪರ್ವತ ಬೆಟ್ಟವೇ ಅವರಿಗೆ ಪ್ರತೀಕ. ಹಾಗ ಪ್ರಕೃತಿಯಲ್ಲೇ ಅವರು ದೇವರನ್ನು ಆರಾಧನೆ ಮಾಡ್ತಾರೆ. ಮೂಲಭೂತವಾಗಿ ನಮ್ಮ ದೇವರ ಕಾನ್ಸೆಪ್ಟ್ ಇದ್ದದ್ದೇ ಪ್ರಕೃತಿಯಲ್ಲಿ. ಆಮೇಲೆ ವಿಗ್ರಹ ಮಾಡತಕ್ಕಂಥದ್ದು ಶಿಲ್ಪಶಾಸ್ತ್ರ ಡೆವಲಪ್ ಆದಮೇಲೆ ಬಂತು. ಅದು ಯಾವ ಖಚಿತವಾಗಿ ಹೇಳೋದು ಕಷ್ಟ, ಪುರಾಣ ಕಾಲದಲ್ಲೂ ಇದ್ದ ಹಾಗಿಲ್ಲ. ಆಗ ನೋಡಿದ್ರೆ ನಮಗೆ ದ್ವಾಪರ ಯುಗದ ಬಗ್ಗೆ ಮಾತಾಡಬೇಕಾದ್ರೆ ಅಲ್ಲಿಯ ಕೃಷ್ಣನ ಕಥೆ ಆಗಲಿ ಭಾಗವತ ಆಗಲಿ ಎಲ್ಲವೂ ಮಾತಾಡಬೇಕಾದ್ರೆ ಹಿಂದಕ್ಕೆ ತ್ರೇತಾಯುಗ ಕಳೆದಿದೆ, ಆದರೂ ರಾಮನ ದೇವರಾಗಿ ಮತ್ತೆ ಪೂಜಿಸಿದ್ದು ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಬರೋದಿಲ್ಲ ಅಂತ, ಅಲ್ಲಿ ಎಲ್ಲೂ ಬರೋದಿಲ್ಲ. ದೇವರು ಅಂತ ಹೇಳಿದ್ರೆ ಉಲ್ಲೇಖ ಎಲ್ಲಾದರೂ ಬರುತ್ತಾ ಅಂತ, ಹಿಂದಿನ ಯುಗದ ಉಲ್ಲೇಖ ಏನಾದರೂ ಬರುತ್ತಾ ಅಲ್ಲಿ? ಹಿಂದಿನಿಗೆ ಎಲ್ಲಿಯೋ ಎಲ್ಲಿಯೂ ಪೂಜೆ, ಪ್ರತಿಮಾ ಪೂಜೆಯ ಉಲ್ಲೇಖ, ಪ್ರತಿಮಾ ಪೂಜೆ ಎಲ್ಲೂ ಉಲ್ಲೇಖ ಸ್ಪಷ್ಟವಾಗಿ ಬರೋದಿಲ್ಲ. ಯಾವಾಗ ಶುರುವಾಯಿತೋ ಗೊತ್ತಿಲ್ಲ, ಶುರುವಾಗಿರ್ಬೋದು ಮಹಾಭಾರತ ಕಾಲದಲ್ಲಿ, ಬಟ್ ನಿಮಗೆ ಅದಕ್ಕೆ ರೆಫರೆನ್ಸ್ ಕೊಡಿ ಅಂದರೆ ನನ್ನ ಹತ್ರ ರೆಫರೆನ್ಸ್ ಇಲ್ಲ ಅಂತ ಹೇಳಿ. ಅಲ್ಲ, ಈಗ ನಮ್ಮಲ್ಲಿ ಚರಿತ್ರೆ ಸಿಕ್ಕ ಹಾಗೆ, ಚರಿತ್ರೆಯಲ್ಲಿ ಸಿಕ್ಕಾಗೆ ನನಗೆ ಬುದ್ಧನ ಕಾಲ ಸಿಗುತ್ತೆ. ಬುದ್ಧನ ಕಾಲದಲ್ಲಿ ದೇವಸ್ಥಾನ ಇದ್ದ ಸಾಧ್ಯತೆ ಇದೆಯಾ? ಬುದ್ಧನ ಕಾಲದಲ್ಲಿ ಅದರ ಹಿಂದಿನ ಬುದ್ಧನ ಕಾಲದಲ್ಲಿ ನೋಡಿ, ಬುದ್ಧನ ಕಾಲದಲ್ಲಿ ನಮಗೆ ಬುದ್ಧನ ವಿಗ್ರಹಗಳು ಎಲ್ಲ ಸಿಗುತ್ತೆ. ಅಲ್ಲ, ಇತ್ತೀಚೆಗೆ ಶಿಲ್ಪ ಎಲ್ಲ ಬುದ್ಧನದ್ದೇ, ದೇವಸ್ಥಾನಗಳು ತುಂಬ ಸಿಗುತ್ತೆ. ಹೌದು, ಬುದ್ಧನ ವಿಗ್ರಹಗಳು. ಬುದ್ಧನ ಕಾಲದಲ್ಲಿ ಪ್ರತಿಮಾ ಪೂಜೆ, ಬುದ್ಧನೂ ಒಪ್ಪಲಿಲ್ಲ. ಬುದ್ಧನೂ ಒಪ್ಪಲಿಲ್ಲ. ಹೌದು ಹೌದು. ಜೈನರಿಗೂ ನಿಜವಾಗಿ ಪ್ರತಿಮಾ ಪೂಜೆ ಇಲ್ಲ, ಆದರೆ ಜೈನದೆಲ್ಲ ಈಗ ಮಂದಿರ ಕಟ್ಟಿಕೊಂಡು ಪೂಜೆ ಉತ್ಸವ ಎಲ್ಲ ಮಾಡ್ತಾರೆ, ಅದು ಇಲ್ಲಿ ವೈದಿಕ ಸಂಪ್ರದಾಯವನ್ನೆಲ್ಲ ಅಡಾಪ್ಟ್ ಮಾಡಿಕೊಂಡಿದ್ದಾರೆ. ಹೌದು, ಬಟ್ ಜೈನರಲ್ಲಿ ಪ್ರತಿಮಾ ಪೂಜೆ ಇದೆ. ಈಗ ಮೂರ್ತಿ ಪೂಜೆ ಆ ಕಾಲದಲ್ಲಿ ಇರಲಿಲ್ಲ, ಆದರೆ ಶಂಕರಾಚಾರ್ಯ ಕಾಲಕ್ಕೆ ಬಂದಾಗಿತ್ತು ಮೂರ್ತಿ ಪೂಜೆ. ಶಂಕರಾಚಾರ್ಯ ಕಾಲಕ್ಕೆ ಬಂದಿತ್ತು ಬಂದಿತ್ತು ಶಂಕರಾಚಾರ್ಯ ಕಾಲಕ್ಕೆ ಬಂದಿತ್ತು. ಅಲ್ಲಿಗೆ ಎಲ್ಲೋ ಒಂದು ಕಡೆ ಇದು ಜೈನರ ಕಾಲ, ಬುದ್ಧನ ಕಾಲ ಮುಗಿದ ನಂತರದ ಕಾಲದಲ್ಲಿ ಬಂದಿರುವ ಸಾಧ್ಯತೆ ಇದೆ. ಪ್ರತಿಮೆ ಅನಂತರ ಬಂದಿರಬಹುದು. ಪ್ರತಿಮೆ ಪೂಜೆಯ ಕಾನ್ಸೆಪ್ಟ್ ಉಂಟಲ್ವಾ, ಪೂಜೆಯ ಕಾನ್ಸೆಪ್ಟ್ ಅದು ಪ್ರಾಚೀನ, ಪೂಜೆಯ ಕಾನ್ಸೆಪ್ಟ್ ನಮ್ಮಲ್ಲಿ ಪ್ರಾಚೀನ. ನೋಡಿ, ಅದರಿಂದ ನಮ್ಮಲ್ಲಿ ಗೋವಿಗೂ ಪೂಜೆ ಮಾಡ್ತಾರೆ. ಹೌದು, ಅಶ್ವತ್ಥ ಮರಕ್ಕೂ ಪೂಜೆ ಮಾಡ್ತಾರೆ. ಹೌದು, ನೆಲ್ಲಿ ಮರಕ್ಕೂ ಪೂಜೆ ಮಾಡ್ತಾರೆ. ಹೌದು, ತುಳಸಿಗೂ ಪೂಜೆ ಮಾಡ್ತಾರೆ. ಹೌದು, ಇದೆಲ್ಲ ಏನು ಅಂದರೆ ಅಲ್ಲಿ ಇರತಕ್ಕ ಭಗವಂತನನ್ನು, ಬಿಕಾಸ್ ಗಾಡ್ ಈಸ್ ಆಮ್ನಿ ಪ್ರೆಸೆಂಟ್. ಅಲ್ಲಿಗೆ ನಾನೆಲ್ಲ ಹೇಳೋದೇನು ಅಂತಂದರೆ, ಪೂಜೆ ಬೇಸಿಕಲಿ ನಮ್ಮಲ್ಲಿದ್ದದ್ದು ಪ್ರಕೃತಿಗೆ ಸಂಬಂಧಪಟ್ಟದ್ದೇ. ಮತ್ತೆ ನೀವು ಹೇಳಿದಾಗ ಗಾಯತ್ರಿ ಮಂತ್ರ ಹೇಳ್ತಾ ಇದ್ದಾಗ ಅವತ್ತು ಹೇಳಿದ್ರಿ, ಅದು ಅದೊಂದು ಚೇತನ, ಅದೊಂದು ಶಕ್ತಿ, ಅದು ಆಮ್ನಿ ಪ್ರೆಸೆಂಟ್, ಆಮ್ನಿಶಿಯಂಟ್. ಅದರಿಂದಲೇ ಎಲ್ಲ ಜೀವ ಇರೋದ್ರಿಂದ, ಅಂದರೆ ಬೆಳಕು ಅಲ್ಲಿಂದಲೇ ಬರಬೇಕು, ನೀರು ಅಲ್ಲಿಂದಲೇ ಬರಬೇಕು, ಬೆಂಕಿನೂ ಅಲ್ಲೇ ಆಗಬೇಕು. ಹಾಗಾಗಿ ಅದನ್ನು ನಾವು ದೇವ ಅಂತ ಕರೆದ್ವಿ. ನಂತರ ಅದಕ್ಕೆ ನಮ್ಮ ಊಹೆಗೆ ನಿಲುಕದ್ದು ಅಥವಾ ನಮ್ಮ ತರ್ಕಕ್ಕೆ ನಿಲುಕದ್ದರ ಬಗ್ಗೆ ನಮಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಒಂದು ಮೂರ್ತಿ ಮಾಡ್ಕೊಂಡಿರಬಹುದೇನೋ ಗೊತ್ತಿಲ್ಲ. ಅಲ್ಲ, ಅದು ಮೂರ್ತಿಯ ವರ್ಣನೆ ಕೂಡ ಪ್ರಾಚೀನ ತಂತ್ರ ಗ್ರಂಥಗಳಲ್ಲಿ ಬರುತ್ತೆ ಪುರಾಣಕ್ಕಿಂತ ಹೆಚ್ಚು. ಬಟ್ ಅದು ಕೆತ್ತನೆಯ ಕೆಲಸ ಯಾವಾಗ ಪ್ರಾರಂಭ ಆಯಿತು? ತಂತ್ರ ಗ್ರಂಥಗಳು ಪುರಾಣದ ಕಾಲಕ್ಕೆ ಸೇರುತ್ತಾ ಇಲ್ಲ ನಂತರ? ಸುಮಾರಾಗಿ ಪುರಾಣ ಕಾಲದಲ್ಲಿ ಇರುವ ತಂತ್ರ ಗ್ರಂಥಗಳು. ಹೌದಾ? ಅದರಲ್ಲಿ ಪ್ರತಿಮೆಯ ವರ್ಣನೆ ಬರುತ್ತೆ. ಪ್ರತಿಮೆಯ ವರ್ಣನೆ ಬರುತ್ತೆ, ವರ್ಣನೆ ಬರುತ್ತೆ. ಐಕನೋಗ್ರಫಿ, ಪ್ರತಿಮಾ ಶಿಲ್ಪದ ಮೆಜರ್ಮೆಂಟ್ ಕೂಡ ಬರುತ್ತದೆ ಕೆಲವು ಗ್ರಂಥಗಳಲ್ಲಿ. ಆದರೆ ಆ ಕಾಲದಲ್ಲಿ ಅವರು ಪೂಜೆ ಮಾಡ್ಕೊಂಡ್ರೆ ಟೆಂಪರರಿಯಾಗಿ ಪ್ರತಿಮೆ ಮಾಡ್ಕೊತಾ ಇದ್ದಾರೆ. ಆ ಗ್ರಂಥ ರಚನೆ ಆದಾಗ ಪ್ರತಿಮಾ ಪೂಜೆ ಶುರುವಾಗಿರಬೇಕು. ಪ್ರತಿಮಾ ಪೂಜೆ ಶುರುವಾಗದೆ ಐಕನೋಗ್ರಫಿ ಬಗ್ಗೆ ಅವರು ಬರೀಲಿಕ್ಕೆ ಕಾರಣ ಇಲ್ಲ, ಸಾಧ್ಯ ಇಲ್ಲ. ಅಷ್ಟೊತ್ತಿಗಾಗಲೇ ಶುರುವಾಗಿರಬೇಕು. ಆದರೆ ಯಾವಾಗ ಅಂತ ಖಚಿತವಾಗಿ ಹೇಳಲಿಕ್ಕಾಗ, ಖಚಿತವಾಗಿ ಹೇಳಲಿಕ್ಕಾಗ. ಅಲ್ಲ, ಅದೇನು ಅಂತಂದರೆ, ಅದೇ ಧರ್ಮಕ್ಕೆ ಅವತ್ತಾವತ್ತಿನ ಅವಶ್ಯಕತೆ ಮತ್ತು ಅವತ್ತಾವತ್ತಿನ ಸೀಮಿತ ಜ್ಞಾನದ ಮೇಲೆ ಡೆವಲಪ್ ಆಗಿರಬಹುದು ಅಂತ. ಅಲ್ಲದೆ ಅವರಿಗೆ ಈಗ ಯಾವಾಗಲೂ ಅಮೂರ್ತವನ್ನು ಉಪಾಸನೆ ಮಾಡಲಿಕ್ಕೆ ಆಗೋದಿಲ್ಲ. ಹಾಂ, ನಿಮಗೆ ಉಪಾಸನೆ ಮಾಡಲಿಕ್ಕೆ ಒಂದು ಮೂರ್ತ ರೂಪ ಬೇಕು. ಹೌದು, ಅದಕ್ಕೇನು ಮಾಡಿದ್ರು ಅವರವರಿಗೆ ಇಷ್ಟವಾದಂಥ ಒಂದು ರೂಪವನ್ನು
ಕಳೆದು ಅದನ್ನಿಟ್ಟು ಪೂಜಿಸಲಿ ಪ್ರಾರಂಭ ಮಾಡಿದರು. ಹೌದು, ಅದು ಪ್ರಾಚೀನ ಪರಂಪರೆಗೆ ವಿರುದ್ಧ ಅಲ್ಲ, ಪ್ರಾಚೀನ ಪರಂಪರೆಗೆ ಅನುಗುಣವಾಗಿ ಆ್ಯಡ್ ಆಗಿರತಕ್ಕಂಥ ಒಂದು ಹೊಸ ಪದ್ಧತಿ ಅಷ್ಟೇ. ಹೊಸ ಪದ್ಧತಿ ಈಗ ಎಲ್ಲ ಕಡೆ ಊರುಗಳಲ್ಲಿ, ಇವಾಗ ನಮ್ಮ ಊರುಗಳಲ್ಲೂ ನೋಡ್ತಿರ್ತೀವಿ, ಎಲ್ಲ ಊರಲ್ಲೂ ಒಂದು ದೇವಿಯದೊಂದು ದೇವಸ್ಥಾನ ಇದ್ದೇ ಇರುತ್ತೆ. ಅಂದರೆ ಯಾವುದು ಒಂದು ಅಮ್ಮ ಅಂತ ಹೇಳ್ತಾರೆ, ಒಂದೊಂದು ಊರಿಗೆ ಒಂದೊಂದು ಹೇಳ್ತಾರೆ. ನಮ್ಮೂರಿಗೆ ಹಾಗೆ ನೋಡಿದ್ರೆ ನಮ್ಮೂರಿಂದ ದೇವರಿಗೆ ಅವಸರದಮ್ಮ ಅಂತಲೇ ಕರೀತಾರೆ. ಅದಕ್ಕೆ ನೀನು ಅಲ್ಲಿ ಒಂದು ಗುಳ್ಳದಮ್ಮ ಅಂತೂ ಇರ್ತಾಳೆ. ಹೌದು, ಹಾಗೆಯೇ ಇನ್ನೊಂದು ದೇವಸ್ಥಾನವೂ ಇರುತ್ತೆ. ಅಲ್ಲಿಗೆ ಮೂಲವಾಗಿ ಯಾವುದೋ ಒಂದು ನೇಚರ್ನ ಇಲ್ಲೂ ಪೂಜಿಸ್ತಾ ಇರಬಹುದಾ, ನಂತರ ಅಲ್ಲಿಂದ ನಾವು ಇದಕ್ಕೆ ಮಾಡ್ಕೊಂಡಿರಬಹುದಾ ಅಂತ ನೋಡಿ. ನಮ್ಮಲ್ಲಿ ಹಿಂದೆ ಪ್ರತಿಯೊಂದು ಊರಿನಲ್ಲಿ ಅರಸೊತ್ತಿಗೆ ಇತ್ತು. ಆ ಊರಿನ ಒಬ್ಬ ರಾಜ. ಹೌದು, 56 ಅಂತ ಹೇಳ್ತಾರಲ್ಲ. ಹೌದು, ಒಂದೊಂದು ಊರಿಗೆ ಒಬ್ಬೊಬ್ಬ ರಾಜ. ಆ ರಾಜರುಗಳಿಗೆ ಅವರು ಶಕ್ತಿ ಆರಾಧಕರು, ಒಂದು ಅಮ್ಮನವರು. ಪ್ರತಿಯೊಂದು ಶಕ್ತಿ ಆರಾಧಕರಾಗಿ ಕ್ಷತ್ರಿಯರು ಒಂದು ಸ್ತ್ರೀ ದೇವತೆಯನ್ನು ಪೂಜೆ ಮಾಡಿದ್ರು ನೋಡಿ. ಇಲ್ಲಿ ಚಾಮುಂಡೇಶ್ವರಿ ಮೈಸೂರಿನಲ್ಲಿ. ಹೌದು, ನೀವು ಹೀಗೆ ಬೇರೆ ಕಡೆ ಎಲ್ಲೆಲ್ಲಿ ಅರಮನೆ ಇತ್ತು ಅಲ್ಲೆಲ್ಲ ನೋಡಿ, ಅಲ್ಲಿ ಒಂದು ದೇವಿ ದೇವಸ್ಥಾನ ಇದೆ. ಸೊ ದೇವಿ ಆರಾಧನೆ, ಸ್ತ್ರೀ ರೂಪದಿಂದ ಶಕ್ತಿ ಆರಾಧನೆ ಬಂದದ್ದು ಕ್ಷತ್ರಿಯರಿಂದ. ಹೌದು, ಅವರು ಅದಕ್ಕೊಂದು ಆಕಾರ ಮಾಡಿ ದೇವಿ ಕೈಯಲ್ಲಿ ಕತ್ತಿ ಹಿಡ್ಕೊಂಡು, ಒಂದು ಕೈಯಲ್ಲಿ ರುಂಡ, ಏನೇನೋ ಬಂತು ಬೇರೆ ಬೇರೆ. ಈಗ ಮಹಾಕಾಳಿ, ಭದ್ರಕಾಳಿ ಅವೆಲ್ಲ ರುಂಡ ಹಿಡ್ಕೊಂಡು ಕತ್ತಿ ಹಿಡ್ಕೊಂಡು ದೇವಿ, ಅದು ಅದು ಕ್ಷತ್ರಿಯರ ಪರಂಪರೆಯಲ್ಲಿ ಬಂದಂಥ ಆರಾಧನೆ. ಉಳಿದವರು ಅದನ್ನು ಎಲ್ಲ ಊರಲ್ಲಿಯೂ ಕ್ಷತ್ರಿಯರಿದ್ದಾಗ ಪ್ರತಿ ಊರಲ್ಲೂ ಒಂದು ಅಮ್ಮನವರು ಇದ್ದೇ ಇರ್ತಾರೆ. ಇದ್ದಾರೆ, ಇಲ್ಲ ವೈದಿಕ ಧರ್ಮದಲ್ಲೂ ಹೇಳಿದ್ದೇನೆಂದ್ರೆ ಅಲ್ಲೂ ಕೂಡ ಇದು ಅಗ್ನಿಯನ್ನೇ ಇಟ್ಟು ಪೂಜಿಸಿದ್ದು ಪ್ರಶ್ನೆ ಅಲ್ಲ. ವೇದ ಕಾಲದಲ್ಲಿ ನಿಮಗೆ ಪ್ರತಿಮೆ ಉಂಟಲ್ವ, ಅದು ಅಗ್ನಿ. ವೇದ ಕಾಲದಲ್ಲಿ ಪ್ರತಿಮೆ ಅಂದ್ರೆ ಅಗ್ನಿ. ಹೌದು ಹೌದು, ಬೇರೆ ಪ್ರತಿಮೆ ಬೇಕಿಲ್ಲ, ಬೇರೆ ಪ್ರತಿಮೆ. ಯಾಕೆಂದ್ರೆ ಅದು ದೇವರು ಯಾವ ರೂಪ ಬೇಕಾದ್ರೂ ತಾಳ್ತಾನಲ್ವ. ಹೌದು, ನೀವು ಹೇಗೆ ಎಲ್ಲಿ ಇಟ್ಟರು ಆ ರೂಪ, ಅಗ್ನಿಗೆ ಬೆಳಕು ಅಷ್ಟೇ, ಅದು ಎಲ್ಲಿ ಇಟ್ಟರು ಆ ರೂಪ, ಅದು ಅದಕ್ಕೆ ಸ್ವಂತ ರೂಪ ಇಲ್ಲ, ಅದೇ ಅದಕ್ಕೆ ರೂಪ ಇದೆ. ಹಾಗೆ ಹಾಗಾಗಿ ನಮ್ಮಲ್ಲಿ ಪ್ರತಿಯೊಂದನ್ನು ನಾವು ಆರಾಧಿಸಿದ್ದು ಅದು ನಮಗೆ ಕೊಟ್ಟಂತಹ ಚೇತನ, ಮತ್ತು ನಾವು ಅದಕ್ಕೆ ಕೃತಜ್ಞತೆಯಿಂದ ಇರುವುದು, ಮತ್ತೆ ಅದನ್ನ ಸಾಕ್ಷಿಭೂತವಾಗಿ ಇಟ್ಟುಕೊಂಡು ನಾವು ಸತ್ಯದಾಗಲೇ ನಡೆಯುತ್ತೇವೆ. ಅದು ಅದು ಬರೀ ಸಾಕ್ಷಿಭೂತವಾಗಿ ಕೊಲ್ಲೋದು ಅಷ್ಟೇ ನನ್ನ, ಯಾಕಂದ್ರೆ ಅದು ನನ್ನನ್ನು ತಿದ್ದುತ್ತದೆ, ಆ ಪ್ರಶ್ನೆ ಅಲ್ಲ. ನನ್ನನ್ನು ನಾನು ತಿದ್ದುಕೋಬೇಕು, ತಿದ್ದುಕೋಬೇಕು. ಅದೇನೋ ಬಂದು ನನಗೆ ತಿದ್ದತ್ತೆ, ಅದು ಶಿಕ್ಷೆ ಕೊಡುತ್ತೆ ಅಥವಾ ಅದು ಒಳ್ಳೇದು ಮಾಡುತ್ತೆ, ಆ ಪ್ರಶ್ನೆ ಅಲ್ಲ. ನೀವು ಗ್ರಹಗಳು ಕೂಡ ನಿಮಗೆ ತೊಂದರೆ ಮಾಡೋ, ತೊಂದರೆ ಮಾಡಲ್ಲ. ಗ್ರಹ ಪೀಡೆ ಉಂಟು ಅಂತಾರೆ ಜೋಯಿಸರು. ಹೌದು, ಗ್ರಹಗಳಿಗೆ ಬೇರೆ, ಅವುಗಳಿಗೆ ಬೇರೆ ಕೆಲಸ ಇಲ್ವಾ, ಅವು ನಿಮಗೆ ಇಂಡಿಕೇಟ್ ಮಾಡ್ತವೆ. ಹಾ, ನಿಮಗೆ ತೊಂದರೆ ಬರುವ ಸಾಧ್ಯತೆ ಇದೆ, ಸ್ವಲ್ಪ ಜಾಗ್ರತೆ ಮಾಡಿ ಅಂತ ಇಂಡಿಕೇಟ್. ಹೌದು, ಇಂಥ ಪೊಸಿಷನ್ಲಿ ಇಂಥ ತೊಂದರೆ ಆಗುತ್ತೆ. ಹೌದು, ಅದು ಮತ್ತೆ ಕ್ಯಾಲ್ಕುಲೇಷನ್. ಹೌದು, ಅದು ಎಚ್ಚರ ಮಾಡುತ್ತೆ ಅಷ್ಟೇ, ಅವು ಇಂಡಿಕೇಟ್ ಮಾಡ್ತವೆ, ಅವು ಏನು ತೊಂದರೆ ಯಾರು ಯಾವ ದೇವತೆ. ಹಾಗಾಗಿ ಅದನ್ನು ಇನ್ನೊಂದು ಪಾತ್ರವಾಗಿ ಇಟ್ಟುಕೊಂಡು ಅದರಿಂದ ನಿನಗೆ ವರ ಕೊಡಿಸ್ತೇನೆ, ಅದರಿಂದ ನಿನಗೆ ಶಾಪ ಕೊಡಿಸ್ತೇನೆ, ಇದು ಹೀಗೆ ಮಾಡಿದ್ರೆ ಹೀಗಾಗ್ತದೆ, ಎಲ್ಲವೂ ಸುಳ್ಳಾಗುತ್ತೆ. ಅದೆಲ್ಲ ಸತ್ಯದ ದಾರಿಗೆ ಹೋದರೆ ಧರ್ಮ ಅದು, ಹಾಗಾಗಿ ಒಳ್ಳೆಯದು. ಅಲ್ಲ, ಹಾಗೆ ಹೇಳುವವರು ದೇವರನ್ನು ಗುತ್ತಿಗೆ ತಗೊಂಡವರು. ದೇವರನ್ನ ಗುತ್ತಿಗೆ ತಗೊಂಡ್ರೋ ಇಲ್ಲ, ಅವರ ಆಸ್ತಿಗಳನ್ನ ಗುತ್ತಿಗೆ ತಗೊಂಡ್ರೋ ಅದು ಗೊತ್ತಿಲ್ಲ. ಅದೇ ಮುಖ್ಯ, ಫೈನಲ್ ಆಗಿ ಅದು ಆಸ್ತಿಯೇ ಅಲ್ವ ಪ್ರಶ್ನೆ. ಯಾಕಂದ್ರೆ ನಾವು ಇವಾಗ ಏನಾಗುತ್ತೆ, ಬೆಳಗ್ಗಿಂದ ಸಂಜೆವರೆಗೂ ಕೂತರೆ ಉದ್ದಕ್ಕೂ ಇದನ್ನೇ ಹೇಳುವವರು ಬಹಳ ಜನ ಆಗಿದ್ದಾರೆ. ಅಲ್ಲಿಗೆ ನೀವು ಹೇಳಿದಾಗ ಏನಾಗುತ್ತೆ, ಯಾವುದೋ ಒಂದು ಅದ್ಭುತವಾದ ಧರ್ಮ, ಅದರ ಬಗ್ಗೆ ಜ್ಞಾನ ಇಲ್ಲದೆ ಇರುವುದರಿಂದ ಇದೆಲ್ಲ ಇದೆಲ್ಲವೂ ಬರೋದು ಅದರಿಂದನೇ. ಹಾಗಾಗಿ ನಮಗೆ ಗೊತ್ತಿಲ್ಲ, ಹಾಗಾಗಿ ಅದಲ್ಲ ವಸ್ತುತಃ. ಇವತ್ತು ದೇವರುಗಳು, ದೇವಸ್ಥಾನಗಳು, ಮಠಗಳು ಬದುಕಿರುವುದೇ ಅಜ್ಞಾನದಿಂದ. ಜ್ಞಾನ ಇದ್ದರೆ ಉಳಿತಿರಲಿ. ಯಾವ ಅಲ್ಲಿ ಎಲ್ಲೋ ಒಂದು ಕಡೆ ಏನಾಗಿದೆ ಅಂತಂದರೆ, ಕಳ್ಕೊಂಡದ್ದು ಈ ಪ್ರೋಸೆಸ್ಸಲ್ಲಿ ಜ್ಞಾನ ಅಲ್ವಾ? ಪೂರ್ತ ಕಳೆದು ಹೋಗಿದ್ದು ಜ್ಞಾನ, ಕಳೆದು ಹೋದದ್ದು ಜ್ಞಾನ, ಕಳೆದು ಹೋದದ್ದು ಜ್ಞಾನವೇ. ಹಾಗಾಗಿ ಈ ದೇವಸ್ಥಾನಗಳು ಇವೆಲ್ಲ ಏನಾಯಿತು ಅಂತಂದರೆ, ಅದನ್ನು ಆ ನಂಬಿಕೆ ಅನ್ನೋದನ್ನು ಜಸ್ಟಿಫೈ ಮಾಡಲಿಕ್ಕೆ ಆಗದ ಸ್ಥಿತಿಯಲ್ಲಿ ತೊಗೊಂಡು ಹೋಗಿಟ್ಟು. ನೋಡಿ, ನೀವು ದೇವಸ್ಥಾನದಲ್ಲಿ ಏನೋ ಒಂದು ಸೀರಿಯಸ್ ಸಬ್ಜೆಕ್ಟ್ನ ಬಗ್ಗೆ ಭಾಷಣ ಮಾಡ್ತಾ ಇರಲಿ, ಅಲ್ಲಿ ಬರ್ತಾರೆ, ಬಂದು ಟೈಯಿಂದ ಗಂಟೆ ಹೊಡಿತಾರೆ. ಅವರಿಗೆ ಭಾಷಣ ಮುಖ್ಯ ಅಲ್ಲ, ದೇವರಿಗೆ ನಾನು ಬಂದಿದ್ದೇನೆ ಅಂತ ಹಾಜರಿ ಹಾಕೋದು ಮುಖ್ಯ. ಇದು ಧರ್ಮವಾಗಿ ಕೂತಿದೆ ಅಲ್ಲ, ಇದು ಕೂಡ ಅದರಲ್ಲೂ ಕೂಡ ಒಂದೊಂದು ಸಾರಿ ಅನಿಸ್ತದೆ ನನಗೆ, ಗಂಟೆ ಯಾಕೆ ಹೊಡಿತಾರೆ ಅಂದರೆ ದೇವರನ್ನ ಎಬ್ಬಿಸೋದಕ್ಕೆ ಅಂತ. ಅದೇ ನಾನು ಊರನ್ನು ಎಬ್ಬಿಸೋದಿರ್ಬೋದು, ದೇವರನ್ನ ಎಬ್ಬಿಸೋದಲ್ಲ, ನಾನು ಬಂದಿದ್ದೇನಯ್ಯ, ನೀವು ಬರಲೇ ಇಲ್ಲ ಅಂತ ನಾಳೆ ಶಿಕ್ಷೆ ಕೊಡಬೇಡ ಅಂತ ಒಂದು ಬಡಿಯೋದು. ಹಾಗೆಲ್ಲ ಎಲ್ಲೋ ಒಂದು ಕಡೆ ಏನಾಗುತ್ತೆ ಅಂತಂದರೆ, ಪ್ರಾಯಶ್ಚಿತ್ತ ಮಾಡಿಕೊಂಡ್ರೆ ಪಾಪ ಹೋಯಿತು ಅನ್ನೋ ನಂಬಿಕೆಗೆ ಬಂದು ಕೂತಿದೆ. ಹಾಗಾಗಿ ಎಲ್ಲರೂ ಪ್ರಾಯಶ್ಚಿತ್ತಕ್ಕಾಗಿ ಪಾಪ ಮಾಡೋದಾಗಿದೆ ಅಲ್ಲ, ಪಾಪ ಮಾಡಿ ಪ್ರಾಯಶ್ಚಿತ್ತ ಮಾಡಿ ಪಾಪವನ್ನು ಕಳ್ಕೊಳ್ಳೋದು.
ಏನು ಒಂದು ಕೃಷ್ಣನಿಗೆ ಬ್ರಹ್ಮೋತ್ಸವ ಕೊಟ್ಟುಬಿಟ್ರೆ ಎಲ್ಲ ಪಾಪ ಹೋಗುತ್ತೆ ಅಲ್ಲ, ಇದೇ ಎಷ್ಟೋ ಕಲ್ಪನೆ ಇದೆ. ಯಾಕಂದ್ರೆ ಹತ್ತು ಅಲ್ಲ, ಇದು ಎಲ್ಲ ಧರ್ಮದಲ್ಲಿ ಇದೆ ಅಲ್ಲ, ಕ್ರಿಶ್ಚಿಯನ್ರಲ್ಲಿ ಕನ್ಫೆಷನ್ ಇಲ್ವಾ? ಹಾಂ ಇದೆ, ಪಾಪ ಮಾಡು ಆಮೇಲೆ ಗುಟ್ಟಿನಲ್ಲಿ ಗುರುಗಳ ಹತ್ರ ಕನ್ಫೆಸ್ ಮಾಡಿ. ಎಲ್ಲ ಧರ್ಮದಲ್ಲೂ ಇದೆ. ಗುಟ್ಟಿನಲ್ಲಿ ಕನ್ಫೆಷನು ಪ್ರಾಯಶ್ಚಿತ್ತ ಅಲ್ಲ, ಪ್ರಾಯಶ್ಚಿತ್ತ ಶುಡ್ ಬಿ ಇನ್ ಪಬ್ಲಿಕ್. ನೀವು ಪ್ರಾಯಶ್ಚಿತ್ತ ತಪ್ಪು ಪಶ್ಚಾತ್ತಾಪ ಪಟ್ಟು ನಾನು ಚಿಕ್ಕವನಿದ್ದಾಗ ಅಪ್ಪನಿಗೆ ಸೇರಿದ ದುಡ್ಡು ಕದೀತಾ ಇದ್ದೆ ಅಂತ ಹೇಳಿದರೆ ಯಾರು ನಿಮ್ಮನ್ನು ತಪ್ಪು ಅರ್ಥ ಮಾಡಿಕೊಳ್ಳೋದಿಲ್ಲ, ಅದನ್ನು ಗುಟ್ಟು ಮಾಡಬೇಕಾಗಿಲ್ಲ. ನೀವು ಕದಿಯುವುದನ್ನು ಓವರ್ಕಮ್ ಮಾಡಿದ ಮೇಲೆ ಮಾತ್ರ ಹಾಗೆ ಹೇಳಲಿಕ್ಕೆ ಬರುತ್ತೆ. ಹಾ, ಕದಿಯೋದನ್ನು ಓವರ್ಕಮ್ ಮಾಡದೆ ಕಳ್ಳತನಗಳ ಬಗ್ಗೆ ಹೇಳಿಕೊಳ್ಳಿಕ್ಕೆ ಹಾಗೆ ಕಳ್ಳತನವೇ ಪಾಪ ಮಾಡುವುದಿಲ್ಲ. ಪಾಪದ ಬಗ್ಗೆ ಹೇಳಿಕೊಳ್ಳುವವನು ಮುಂದೆ ಪಾಪ ಮಾಡೋಲ್ಲ, ಅಲ್ಲ ಅದಕ್ಕೆ ಕನ್ಫೆಷನ್ ಇರೋದು. ಹೌದು, ನನ್ನ ಪಾಪಗಳಿಗೆ ನಾನೇ ಪ್ರಾಯಶ್ಚಿತ್ತ ಮಾಡ್ಕೊಂಡ್ರೆ ಅದಕ್ಕೆ ಮಿತಿನೂ ನಾನೇ ಹೌದು. ಹೌದು ಅಲ್ಲ, ಪಾಪದ ಸಾಂದ್ರತೆ ಪ್ರಾಯಶ್ಚಿತ್ತ ಸಾಂದ್ರತೆ ಒಂದೇ ಇರಬೇಕಲ್ವಾ? ಹಾಗಾಗಿ ಎಲ್ಲೋ ಒಂದು ಕಡೆ ಇದು ಪಾಪ ಪ್ರಾಯಶ್ಚಿತ್ತ, ಪ್ರಾಯಶ್ಚಿತ್ತದಿಂದ ಪಾಪ ತೊಳೆದು ಹೋಗ್ತದೆ ಅನ್ನೋ ನಂಬಿಕೆಯೇ ಸುಳ್ಳು. ದೇವರು ಒಳ್ಳೇದು ಮಾಡ್ತಾನೆ ಕೆಟ್ಟದ್ದು ಮಾಡ್ತಾನೆ ಅನ್ನೋ ಕಾನ್ಸೆಪ್ಟ್ ಅಲ್ಲ. ದೇವರು ಒಂದು ಶಕ್ತಿ, ಅದಕ್ಕೆ ನಾವು ಕೃತಜ್ಞತಾಪೂರ್ವಕವಾಗಿ ನಾವು ಅದನ್ನು ಕೇಳ್ಕೋತೇವೆ, ಮತ್ತೆ ಸತ್ಯದ ದಾರಿಯಲ್ಲಿ ನಾವು ನಡೀಬೇಕು, ಅದು ಧರ್ಮ ಆಗ್ತದೆ. ಹೌದು, ನನ್ನ ಪಾಪ ಪುಣ್ಯ ಇರೋದೆಲ್ಲ ಅದರ ಮೇಲೆ ಹೊರತು ಈ ಕ್ರಿಯೆ ಮಾಡಿದಾಕ್ಷಣ ನನಗೊಂದು ವರ ಬರುತ್ತೆ, ಈ ಕ್ರಿಯೆ ಮಾಡದಿದ್ರೆ ಶಾಪ ಆಗುತ್ತೆ, ಇದೆಲ್ಲವೂ ಸುಳ್ಳಾಗತ್ತಲ್ಲ. ಕ್ರಿಯೆ ಮಾಡುವುದರಿಂದ ಮಾಡದೇ ಇರುವುದರಿಂದ ನಿಮ್ಮ ಕರ್ಮಲೋಪ ಆಗಬಹುದು. ಹೌದು, ಆದರೆ ನೀವು ಒಂದು ಸಿದ್ಧಾಂತವನ್ನು ಇನ್ನೊಂದು ಸಿದ್ಧಾಂತವನ್ನು ತಳಕ ಹಾಕಬೇಡಿ. ಒಬ್ಬ ಮನುಷ್ಯ ಪಾಪ ಮಾಡಿದರೆ ಅವನಿಗೆ ತಟ್ಟತ್ತೆ ಅದು ಪಾಪ ಪುಣ್ಯ. ಹೌದು, ಅದು ಅದು ಕಾಂಕ್ರೀಟ್ ಆಗಿರತಕ್ಕ ವಸ್ತು, ಅದು ಹೈಪೊಥೆಟಿಕಲ್ ಅಲ್ಲ, ಅದು ಕಲ್ಪನೆ ಅಲ್ಲ. ಮೂಲಭೂತವಾಗಿ ನಾವು ನೀವು ಆಗ ಮಾತಾಡುವಾಗ ನಾನು ಅಬ್ಸರ್ವ್ ಮಾಡ್ತೇವೆ, ಸ್ವರ್ಗ ಪುಣ್ಯ ಪಾಪ ಪುಣ್ಯಗಳ ಕಲ್ಪನೆ, ಸ್ವರ್ಗ ನರಕಗಳ ಕಲ್ಪನೆ, ಈ ಭಾಷೆಯೇ ತಪ್ಪು. ಹೌದು, ಆ ಭಾಷೆನೇ ತಪ್ಪು, ಭಾಷೆ ಕಲ್ಪನೆ ಅಂದ್ರೆ ಇಲ್ಲದನ್ನು ಒಪ್ಪಿಕೊಳ್ಳುವುದು. ಅಲ್ಲ, ಹೌದು, ನಾನು ಸೂಕ್ಷ್ಮ ಶರೀರ ಇದ್ದದ್ದರಿಂದ ಅದೆರಡು ಇದೆ ಅಂದ್ರೆ ಅದು ಹೋಗ ನನಗೆ ಈ ದೇಹದಿಂದ ಅದು ಸಿಕ್ಕಲಿಕ್ಕಿಲ್ಲ, ಸಿಕ್ಕೋದಿಲ್ಲ, ಆದ್ರೆ ಆ ದೇಹದ ಅವಘಾನ ಸಿಗತ್ತೆ. ಮತ್ತೆ ಸಮಯದ್ದೇ ಸಮಸ್ಯೆ, ಸಮಯ ಮುಗಿದೋಗಿದೆ, ಅವಾಗ ಸಮಯ ಮುಗಿದೋಗಿದೆ, ಅವಾಗಲೇ ಎಂದೋ ಮುಗಿದಿದೆ. ಅವ್ರು ನೀವು ಏನು ಮುಗಿಸ್ತೀರಿ ಅಂತ ಕಾಯ್ತಾ ಇದ್ದಾರೆ. ಈ ಕಂತಿನಲ್ಲಿ ಸಾಕಷ್ಟು ಅನುಮಾನಗಳ ಬಗ್ಗೆ ಅಥವಾ ಸಾಕಷ್ಟು ಕನ್ಫ್ಯೂಷನ್ಸ್ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದೀರಿ, ಸ್ಪಷ್ಟಪಡಿಸಿದ್ದೀರಿ. ಕೇಳಿದ್ದೆಲ್ಲವೂ ನನ್ನದೇ ಪ್ರಶ್ನೆಗಳು, ವೀಕ್ಷಕರಿಗೂ ಈ ಪ್ರಶ್ನೆಗಳು ರೆಲೆವೆಂಟ್ ಇರಬಹುದು, ಹಾಗಾಗಿ ಕೇಳಿದ್ದೇನೆ. ನನ್ನೊಟ್ಟಿಗೆ ಇಷ್ಟೊತ್ತು ತಮ್ಮ ಸಮಯ ಕೊಟ್ಟು ಈ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಕ್ಕೆ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ. ನಮಸ್ಕಾರ. ನಮಸ್ತೆ ಆತ್ಮೀಯರೇ, ಈ ಕಂತಿನಲ್ಲಿ ಪದ್ಮಶ್ರೀ ಬನ್ನಂಜಯ ಗೋವಿಂದಾಚಾರ್ಯರವರಿಂದ ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡ್ವಿ. ಮುಖ್ಯವಾಗಿ ಅರ್ಥವಾದದ್ದು ಒಂದು, ಸತ್ಯದ ದಾರಿಯಲ್ಲಿ ನಡೆದದ್ದು ಧರ್ಮ, ಕ್ರಿಯೆಯ ಮೇಲೆ ಪಾಪ ಪುಣ್ಯ ಇಲ್ಲ, ಆ ಕ್ರಿಯೆಯ ಮನಸ್ಥಿತಿಯ ಮೇಲೆ ಪಾಪ ಪುಣ್ಯ ನಿರ್ಧಾರವಾಗುತ್ತೆ. ಬಹಳ ಅದ್ಭುತವಾದ ಮಾತು, ತಿಳ್ಕೊಳ್ಳೋದಕ್ಕೆ ನನಗೆ ವಯಸ್ಸು ಜಾಸ್ತಿ ಆಯಿತು ಅಂತ ಕಾಣುತ್ತೆ, ಆದರೆ ಉಳಿದಿರೋ ಆಯಸ್ಗತ್ರು ಈ ವಿಷಯ ತಿಳಿದಿದೆ ಅನ್ನೋದಿರುತ್ತೆ ಮನಸ್ಸಿನಲ್ಲಿ. ಇಷ್ಟೊತ್ತು ಕೂತು ನೋಡಿದ್ದೀರಿ, ನಮಸ್ಕಾರ.